ಲವ್ ಲೆಟರ್ ಬರೆದು ಹೋಗಿದ್ದಾಳ ಅವಳು. ಅವಳ ಅಡ್ರೆಸ್ ಬರೆದು ಹೋಗ್ಬಿಟ್ಟಿದ್ರ ಲೆಟರ್ಗೋಸ್ಕರ ಅಷ್ಟೊಂದು ಒದ್ದಾಡ್ತಿದ್ದೆ. ಹೋಗು ತಗೋ. ಆಹಾ, ಕೊಚ್ಚಲ್ ಬಿದ್ರು ಬಿಡಲ್ವಾ? ಛೇ, ನಂದಿನಿ ಅದೇನ್ ಬರ್ದಿದ್ಲೋ ಏನೋ, ಎಲ್ಲ ಅಳಿಸೋಗಿದೆ. ನಂದಿನಿ, ನೀ ಎಲ್ಲಿ ಹೋದೆ? ಊರ್ ಬಿಟ್ಟು ಹೋದ್ಲು. ಬಿಟ್ಟು ಹಾಕು, ಯಾಕೆಷ್ಟು ಬೇಜಾರು ಮಾಡ್ಕೊಂಡಿದ್ಯಾ? ನಾನಿದ್ದೀನಲ್ಲ. ಒಂದು ವಿಷಯ ತಿಳ್ಕೊ, ನೀನ್ ಬದುಕಿರೋವರೆಗೂ ಮಾತ್ರ ಅವಳು ನಿನ್ ಜೊತೆ ಇರ್ತಾಳೆ. ಆದ್ರೆ ನಾನ್ ಹಾಗಲ್ಲ. ನೀನ್ ಬದುಕಿರುವಾಗ್ಲೂ ನಿನ್ ಜೊತೆನೆ ಇರ್ತೀನಿ, ಸತ್ ಮೇಲೂ ನಿನ್ ಜೊತೆನೆ ಇರ್ತೀನಿ. ಅದಿತಿ, ಅಕ್ಷಯ್ ಇನ್ನು ಬಂದಿಲ್ಲ, ಕರ್ಕೊಂಡ್ ಬಾ ಹೋಗು. ಅಮ್ಮ, ಅವನೆಲ್ಲಿದ್ದಾನೆ ಮನೆಯಲ್ಲಿ ಕರ್ಕೊಂಡ್ ಬರೋದಕ್ಕೆ? ಬೆಳಗ್ಗೆನೆ ಕಾರ್ ಎತ್ಕೊಂಡೆಲ್ಲ ಹೋದ. ನಂದಿನಿ ಬೇಜಾರಾಗಿತ್ತಲ್ಲ, ಅವಳಗ್ ಸಮಾಧಾನ ಮಾಡಕ್ ಹೋಗಿದ್ದಾನೆ ಅನ್ಸತ್ತೆ, ಅಲ್ವೇನೆ? ನಿನ್ನೆ ರಾತ್ರಿ ಎಲ್ಲ ರೂಮ್ ಅಲ್ಲಿ ಅತ್ತಿಗೆ ಫೋಟೋ ನೋಡ್ಕೊಂಡ್ ಬೇಜಾರ್ ಮಾಡ್ಕೋತಿದ್ದ. ಯಾರೇ ಅತ್ತಿಗೆ? ಏನ್ ಮದ್ವೆ ಆಗ್ಬಿಟ್ಟಿದ್ಯಾ? ಅತ್ತಿಗೆ ಅಂತ ಯಾಕೆ ಕರೀತ್ಯ? ಅತ್ತಿಗೆ ಅತ್ತಿಗೆ ಅಲ್ಲ, ಇನ್ನೇನ್ ಅಂತಾರ ಆಂಟಿ? ನಿನ್ ಚರಿತ್ರ ಗೊಂಬೆನ ಕುತ್ತಿಗೆ ಹೊಸಕಿ ಸಾಯಿಸ್ಬಿಡ್ತೀನಿ. ಯಾಕೆ ನಗ್ತಾ ಇದ್ದೀರಾ? ಇನ್ನೇನೆ ಗೊಂಬೆ ಅಂತ್ಯ, ಸಾಯಿಸ್ತೀನಿ ಅಂತ್ಯ, ಅದ್ ಹೇಗೆ ಸದ್ಯ? ಏ ಅಕ್ಷಯ್, ಬೆಳಿಗ್ಗೆ ಎಲ್ಲಿಗೋ ಹೋಗಿದ್ದೆ, ಬಾ ತಿಂಡಿ ತಿನ್ನು ಬಾ. ನಂಗ್ ಬೇಡ. ಓ, ಡ್ರೈವರ್ ಮಾವನ್ ಮನೇಲಿ ತಿಂಡಿ ಚೆನ್ನಾಗಿತ್ತ ಅಕ್ಷಯ್? ಅಕ್ಷಯ್, ನೆನ್ನೆ ಎಲ್ಲ ಅಷ್ಟೆಲ್ಲ ಹೇಳಿದ್ರು ನಿಂಗೆ, ನೀನ್ ಹಠಾನೆ ಸಾಧಿಸ್ತಿದ್ಯಲ್ಲ ನೀನು. ಆ ಹುಡುಗಿ ಜೊತೆ ಹೋಗ್ಬೇಡ, ಆ ಹುಡುಗಿ ಜೊತೆ ಮಾತಾಡ್ಬೇಡ ಅಂತ ಹೇಳಿಲ್ವಾ ನಿಂಗೆ? ಇನ್ನು ಯಾವ ತರ ಹೇಳ್ಬೇಕು ಅರ್ಥ ಆಗಕ್ ನಿಂಗೆ? ಬೇಡ ಡ್ಯಾಡ್, ಇನ್ ಯಾವ ರೀತಿಲೂ ಹೇಳದ್ ಬೇಡ. ನಾನು ಇನ್ಮೇಲೆ ಅವ್ರ ಮನೆಗೆ ಹೋಗಲ್ಲ. ಯಾಕೆ ಅಂದ್ರೆ ಅಲ್ಲಿ ನಂದಿನಿನೇ ಇಲ್ಲ. ಮನೆ ಖಾಲಿ ಮಾಡ್ಕೊಂಡು ಊರ್ ಬಿಟ್ಟು ಹೋಗಿದ್ದಾರೆ. ಕಂಗ್ರಾಟ್ಸ್ ಡ್ಯಾಡ್, ನೀವು ಗೆದ್ಬಿಟ್ರಿ. ನೀವು ಮಾಡಿದ ಅವಮಾನಕ್ಕೆ ಪಾಪ ಶಿವಯ್ಯ ಊರ್ ಬಿಟ್ಟೆ ಹೊರಟೋದ್ರು. ನೀವು ಆರಾಮಾಗಿ ಕುತ್ಕೊಂಡು ತಿಂಡಿತೀನಿ.
ಸಾಕಷ್ಟು ಸಂತೋಷವಾಗಿದ್ಯಾ ಹೇಳು ಮೊದ್ಲು. ಪೀಡೆ ತೊಲುಕ್ತು ಕಣೆ, ಪೀಡೆ ತೊಲುಕ್ತು. ಅಂದ್ರೆ ಆ ನಂದಿನಿ ಎಲ್ಲಿ ಹೋದ್ಲು ಅಂತ ಅಕ್ಷಯ್ಗೆ ಗೊತ್ತೇ ಆಗಿಲ್ಲ. ಅವಳು ಈ ಊರನ್ನೇ ಬಿಟ್ಟು ಹೋಗಿದ್ದಾಳೆ. ಇನ್ನು ಅಕ್ಷಯ್ ನಂದಿನಿನ ಸೇರ್ಸೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ನನ್ನ ಅಕ್ಷಯ್ ಮಧ್ಯ ಯಾರೂ ಇಲ್ಲ, ಇನ್ನು ಯಾರು ಬರೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅಕ್ಷಯ್ ಹಾಗೆಲ್ಲ ಮಾತಾಡ್ದ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ಸದ್ಯ ಆ ಶಿವಯ್ಯನ್ ಫ್ಯಾಮಿಲಿ ಈ ಊರ್ ಬಿಟ್ಟು ತೊಲಗ್ತಲ್ಲ, ಖುಷಿ ಪಡಿ. ನೋಡಿ, ಈಗ ಅಕ್ಷಯ್ನ ಹೀಗೆ ಬಿಟ್ರೆ ಅವನು ನಂದಿನಿ ನೆನಪಲ್ಲೇ ಕೊರುಕ್ತಾ ಇರ್ತಾನೆ. ಅವನಿಗೆ ಬೇರೆ ಯಾವ್ದಾದ್ರು ಹುಡುಗಿನ ನೋಡಿ ಬೇಗ ಮದ್ವೆ ಮಾಡ್ಬಿಡೋಣ. ಇವ್ಳು ಬೇರೆ ಹುಡುಗಿ ನೋಡ್ತಾಳಂತೆ, ಅವ್ನ್ ಮದ್ವೆ ಆಗ್ಬಿಡ್ತಾನಂತೆ. ನನ್ನ ತಮ್ಮನ ಪ್ರೇಮ ನೆನ್ಪೊಳ್ಳು ಅನ್ಕೊಂಡಿದ್ದೇನೆ. ಅಮರ ಪ್ರೇಮ ಕಣೆ ಅದು, ಅಮರ ಪ್ರೇಮ. ಸುಮೇವಿ, ನಾನು ಹೇಳಿದ್ರ ಬಗ್ಗೆ ಯೋಚನೆ ಮಾಡಿಯತ್ತೆ. ನಿನ್ ಮಾತ್ ನಿಜ, ಯಾರಾದ್ರೂ ಹೋಗಿ ಅಕ್ಷಯ್ ಹತ್ರ ಮಾತಾಡೋದು ಒಳ್ಳೇದು. ಅಜಯ್, ಅಕ್ಷಯ್ಗೆ ನಿನ್ನ ಕಂಡ್ರೆ ಪ್ರೀತಿ ಕಣು, ನೀನೇ ಹೋಗಿ ಮಾತಾಡ್ಬಿಡ್ತೀಯಾ? ಓ, ನನ್ಗೇನು, ನಾನು ಹೀಗೆ ಮಾತಾಡ್ತೀನಿ. ನಿಂತ್ಕೊಳ್ಳಿ, ಏನಂತ ಮಾತಾಡ್ತೀರಾ? ನೀನು ನಂದಿನಿನೇ ಮದುವೆ ಆಗು, ನಂದಿನಿ ಬಿಟ್ಟು ಬೇರೆ ಯಾರನ್ನು ಮದುವೆ ಆಗ್ಬೇಡ ಅಂತ ಹೇಳ್ತೀನಿ. ನೋಡಿದ್ರ, ಇವ್ರನ್ನ ಕಳಿಸ್ತೀರಾ ಮಾತಾಡಕ್ಕೆ? ಬೇಡ, ನಾನೇ ಹೋಗಿ ಮಾತಾಡ್ತೀನಿ. ಅತ್ತೆ, ನೀವು ಬೇಡ. ಮೊದ್ಲೇ ಅವನು ನಂದಿನಿ ಮನೆಯವರೆಲ್ಲ ಊರ್ ಬಿಟ್ಟು ಹೋಗಿದ್ದಾರೆ ಅಂತ ಕೋಪ ಮಾಡ್ಕೊಂಡಿದ್ದಾರೆ. ಈಗ ನೀವ್ ಹೋಗಿ ಬೇರೆ ಹುಡುಗಿನ ನೋಡ್ತೀನಿ ಮದುವೆ ಮಾಡ್ಕೊ ಅಂತಂದ್ರೆ ಅಷ್ಟೇ ಕೂಗಾಡ್ಬಿಡ್ತಾನೆ. ನೀವ್ ಹೋಗ್ಬಿಡಿ ಅತ್ತೆ. ಏನೇ ನೀನು, ನನ್ಗೂ ಮಾತಾಡ್ಬೇಡ ಅಂದೆ, ಅಮ್ಮಗೂ ಮಾತಾಡ್ಬೇಡ ಅಂದೆ, ಏನ್ ನೀನು ಹೋಗಿ ಮಾತಾಡ್ತೀಯಾ? ನನ್ ಮಾತೇನ್ ಬಾರಿ ಕೇಳ್ಬಿಡಕ್ಕೋ, ಅದಕ್ಕೆ ಅನ್ನೋ ಮರ್ಯಾದೆ ಒಂಚೂರಾದ್ರೂ ಇದೆಯಾ ಅವ್ನಿಗೆ? ಮತ್ತೆ ಇನ್ಯಾರು ಮಾತಾಡ್ಬೇಕು? ಅವನು ಒಬ್ರು ಮಾತೇ ಕೇಳೋದು. ಅದಿತಿ, ಸ್ಟಡೀಸ್ ಎಲ್ಲ ಹೇಗ್ ನಡೀತಾ ಇದೆ ಪುಟ್ಟ? ಅದೇನದ್ಕೆ ಇವತ್ತು ನನ್ನ ಸ್ಟಡೀಸ್ ಬಗ್ಗೆ ಎಲ್ಲ ವಿಚಾರಿಸ್ತಿದ್ದೀರಾ? ಹೀಗೆ ಸುಮ್ನೆ. ಚೆನ್ನಾಗ್ ನಡೀತದೆ. ಹೇಳಿ ಅತ್ತೆ. ಅದೇ ಅಕ್ಷಯ್ಗೆ ಅಂತ ಒಂದು ಹುಡುಗಿ ನೋಡಿದ್ವಲ್ಲ, ಶಾಲಿನಿ ಅಂತ, ನೆನ್ಪಿಲ್ವಾ ನಿನ್ಗೆ? ನಮ್ಮ ಅತ್ತೆ ಮಗಳು. ಸುಮ್ನಿರೋ ಹಾಗೆಲ್ಲ ಹೇಳ್ಬಾರ್ದು. ಅದಿತಿ, ಶಾಲಿನಿ ಇನ್ನೂ ಮದ್ವೆ ಆಗಿಲ್ಲ, ಅವಳಿಗೆ ಇನ್ನೂ ಅಕ್ಷಯ್ ಮೇಲೆ ಮನಸ್ಸಿದೆ. ನಾನು ಮೊನ್ನೆ ಅಷ್ಟೇ ಅವಳ ಹತ್ರ ಮಾತಾಡ್ದೆ. ಅದಿತಿ, ಅಕ್ಷಯ್ ಈ ಮನೆಯಲ್ಲಿ ಯಾರ ಮಾತನ್ನು ಕೇಳಲ್ಲ, ನಿನ್ ಮಾತನ್ನೇ ಕೇಳೋದು. ನೋಡು, ಈಗ ಏನೇನಾಯ್ತು ಅಂತ ನೀನೇ ನೋಡಿದ್ಲಿಲ್ಲ. ಆ ಶಿವಯ್ಯನ್ ಮನೆಯವರು ಊರ್ ಬಿಟ್ಟು ಹೊಟ್ಟೋದ್ರಂತೆ. ಇನ್ನು ಅಕ್ಷಯ್ ನಂದಿನಿ ಮದುವೆ ಅಂತೂ ಸಾಧ್ಯನೇ ಇಲ್ಲ. ಅಕ್ಷಯ್ ಹೀಗೆ ನಂದಿನಿ ಯೋಚನೆನೆಲ್ಲ ಇದ್ಬಿಡ್ಬೇಕಾ ಹೇಳು? ಶಾಲಿನಿ ತುಂಬಾ ಒಳ್ಳೆ ಹುಡುಗಿ, ಅಕ್ಷಯ್ ಅಂದ್ರೆ ಪ್ರಾಣ, ನಮ್ಮಂತಸ್ತಿಗೂ ಸರಿ ಹೋಗ್ತಾಳೆ. ನೀನು ಶಾಲಿನಿ ಬಗ್ಗೆ ಒಂದೆರಡು ಮಾತಾಡಿ ಅಕ್ಷಯ್ನ ಒಪ್ಪಿಸ್ತೀಯಾ? ಏನಿಲ್ಲ ಅದಿತಿ, ಅಕ್ಷಯ್ ಒಂದೇ ಒಂದ್ಸಲ ಶಾಲಿನಿನ ನೋಡೋದಕ್ಕೆ ಒಪ್ಕೊಂಡ್ರೆ ಸಾಕು, ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ಸರಿ, ಅಣ್ಣನ ಮೂಡ್ ನೋಡ್ಕೊಂಡು ಮಾತಾಡ್ತೀನಿ. ನಂದಿನಿ ಕರಿ, ಎಲ್ಲಿದ್ದಾಳು ಅವಳು? ನಂದಿನಿ, ನಂದಿನಿ. ಅಮ್ಮ, ಅಕ್ಕ ಮನೆ ಇಲ್ಲ. ಎಲ್ಲೋದ್ಲಮ್ಮ? ತಾತನ್ ನೋಡಕ್ ದೇವಸ್ಥಾನಕ್ ಹೋದ್ಲಪ್ಪ. Thank you.
ಅಣ್ಣ, ನಿನ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಿತ್ತು. ಏನು? ಅದು ನಿನ್ ಮದ್ವೆ ವಿಷಯ. ನಿನಗೂ ನನ್ನ ಮದ್ವೆ ಯೋಚನೆ ಶುರು ಆಯ್ತಾ? ಸರಿ ಹೇಳು. ಅದು ಅಮ್ಮ ಅದಕ್ಕೆ ಸೇರಿ ನಿನ್ಗೊಂದು ಹುಡುಗಿ ನೋಡಿದಾರಂತೆ. ಅದೇ ಕಾಣೋ ಶಾಲಿನಿ, ದೇವ್ಯಾನಿ ಅತ್ಗೆ ಅತ್ತೆ ಮಗಳು. ನಾನ್ ನಿನ್ ಮೇಲೆ ಸೆಟ್ ಮಾಡ್ಕೊಳ್ಳಲ್ಲ, ಬಯಲ್ಲ ಅಂತ ಅವ್ರಿಗೆ ಗೊತ್ತು. ಅದಕ್ಕೆ ನಿನ್ನ ಕಳ್ಸಿಯಾರ? ಸರಿ, ನೀನೇನ್ ಹೇಳ್ತೀಯಾ? ಆ ಶಾಲಿನಿನ ನಾನು ಒಪ್ಕೊಬೇಕಾ? ಮದ್ವೆ ಆಗೋಕಲ್ಲ, ಶಾಲಿನಿ ನೋಡಕ್ಕೂ ಒಪ್ಕೋಬೇಡ ನೀನು. ನೋಡಣ್ಣ, ಅವ್ರು ಏನ್ ಬೇಕಾದ್ರೂ ಪ್ಲಾನ್ ಮಾಡ್ಕೊಳ್ಳಿ, ನೀನ್ ಮಾತ್ರ ಯಾವ್ದಕ್ಕೂ ಒಪ್ಕೋಬೇಡ. ನೀನ್ ನಂದಿನಿ ಅದಕ್ಕೇನೆ ಮದ್ವೆ ಮಾಡ್ಕೊ, ಅವರೇ ನಿನಗ್ ಸರಿಯಾದ ಜೋಡಿ. ನೋಡ್ದ್ಯಾ, ರಾಂಚ್ ಹೋಗೋ ಇಷ್ಟ? ನನಗೂ ನಂದಿನಿ ಇಲ್ದೆ ಬದುಕಕ್ ಆಗಲ್ಲ ಅದಿತಿ. ಆದ್ರೆ ನಾನು ಏನ್ ಮಾಡ್ಲಿ? ಅವಳನ್ನ ಹೇಗ್ ಮದ್ವೆ ಆಗ್ಲಿ? ಅವಳು ಊರ್ ಬಿಟ್ಟೆ ಹೊರಟೋಗಿದ್ದಾಳೆ. ಎಲ್ಲಿದ್ದಾಳೋ, ಏನ್ ಮಾಡ್ತಿದ್ದಾಳೋ ಒಂದು ಗೊತ್ತಾಗ್ತಾ ಇಲ್ಲ. ಒಂದ್ ವೇಳೆ ಅವಳು ಎಲ್ಲಿದ್ದಾಳೆ ಅಂತ ಹುಡುಗ್ದೆ ಅಂತ ಇಟ್ಕೋ, ಶಿವಯ್ಯ ಅವ್ರಿಗಾಗಿರೋ ಅವಮಾನಕ್ಕೆ ಈ ಮದ್ವೆ ಒಪ್ತಾರೋ ಇಲ್ವೋ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ರಾಂಚೋ, ನೀನೇ ಹೇಳು ನಂದಿನಿ ಅದಕ್ಕೆ ಎಲ್ಲಿದ್ದಾರೆ ಅಂತ. ಗೊತ್ತಿಲ್ಲ ಕಣಿ, ಎಲ್ಲಿದ್ದಾರೆ ಅಂತ. ಆದ್ರೆ ಅವ್ರು ಸಿಕ್ಕೇ ಸಿಗ್ತಾರೆ, ನೀನೇನ್ ಯೋಚನೆ ಮಾಡ್ಬೇಡ. ನಿಜವಾಗ್ಲು? ಹೌದು ಕಣಿ, ನಿಜವಾಗ್ಲು. ತಾತ, ಯಾಕೆ ಕಳೆತಾ ಇದೀಯಾ? ಏನಾಯ್ತು? ಅಪ್ಪ ಅಮ್ಮ ಬಂದಿಲ್ವಾ? ಹೇಳು, ನಾನಿದ್ದೀನಿ ಹೇಳು, ಏನಾಯ್ತು? ತಾತ, ಅಕ್ಷಯ್ ತಂದೆ ತಾಯಿ ಮನೆಗೆ ಬಂದು ಅಪ್ಪಂಗ್ ಬಾಯಿ ಬಂದಾಗ ಬೈದ್ಬಿಟ್ಟಿದ್ದಾರೆ. ನನ್ನ ಹಣದ ಆಸೆಗೆ ಅಕ್ಷಯ್ನ ನನ್ನ ಬಲೆಗೆ ಬೀಳ್ಸ್ಕೊಂಡಿದ್ದೀನಂತೆ. ತುಂಬಾ ಅವಮಾನ ಮಾಡಿಬಿಟ್ಟು ಹೋದ್ರು ತಾತ. ಅದಕ್ಕೆ ಅಪ್ಪ ಅವರು ಬೇಡ, ಅವ್ರ ಸಹವಾಸನೂ ಬೇಡ ಅಂತ ಊರ್ ಬಿಟ್ಟು ಬಂದ್ಬಿಟ್ಟಿದ್ದಾರೆ. ನಾನ್ ಏನ್ ಮಾಡ್ಲಿ ತಾತ? ಅಕ್ಷಯ್ ಇಲ್ಲದೆ ನಾನ್ ಬದುಕಲ್ಲ. ಪುಟಿ, ನನ್ನ ಮಾತು ಕೇಳಿಸ್ಕೊ. ಸ್ವಲ್ಪ ನಮ್ಮಲ್ಲಿ ಒಂದು ಮಾತಿದೆ, ಆಯುಷ್ ಕರ್ಮಚ ವಿತ್ತಂಚ ವಿದ್ಯಾ ನಿಧನಮೇವ ಚ ಪಂಚೈತಾನ್ಯಪಿ ಶ್ರಜ್ಯಂತೆ ಗರ್ಭಸ್ಥಸ್ಯೈವ ದೇಹಿನಃ. ಅಂದರೆ ಈ ಶರೀರ ಇದೆಯಲ್ಲ, ಇದರೊಳಗೆ ಶಾರೀರ ಅಂತ ಇರುತ್ತೆ. ಈ ದೇಹ ಇದೆಯಲ್ಲ, ಇದರೊಳಗೆ ದೇಹಿ ಅಂತ ಇರುತ್ತೆ. ಆ ದೇಹಿನೇ ಎಲ್ಲ ನಿಯಂತ್ರಣ ಮಾಡೋದು. ಆ ಅಣುಮಾತ್ರದ ದೇಹಿ ತಾಯಿಯ ಗರ್ಭದಲ್ಲಿ ಪ್ರವೇಶ ಮಾಡುತ್ತಲ್ಲ ಮೊದಲನೇ ದಿವಸ, ಆ ಮೊದಲನೇ ಕ್ಷಣ ಆಗಲೇನೆ ಬ್ರಹ್ಮ ಅನ್ನೋನು ಆಯುಹು ಕರ್ಮ ವಿತ್ಯಾ ವಿದ್ಯಾ ಮೃತ್ಯು ಈ ಐದನ್ನು ನಿರ್ಣಯ ಮಾಡಿ ಬರೆದು ಬಿಡ್ತಾನೆ. ಎರಡನೇದಿದೆಯಲ್ಲ ಕರ್ಮ, ಆಯುಹ್ ಕರ್ಮ ಚ ವಿತ್ತಂಚ, ಆ ಕರ್ಮದಲ್ಲೇ ಹುಟ್ಟಿದಾನಿಂದ ಸಾಯೋ ತನಕ ಮಾಡತಕ್ಕಂಥ ಎಲ್ಲ ಸೇರುತ್ತೆ. ಈ ಸಂದರ್ಭದಲ್ಲೂ ಅಷ್ಟೇ, ನಿನ್ನ ಹಣೆಯಲ್ಲಿ ಅಕ್ಷಯನೇ ನಿನ್ನ ಗಂಡ ಆಗತಾನೆ ಅಂತ ಬರೆದಿದ್ರೆ ಅದನ್ನ ಅಕ್ಷಯ್ ಅಪ್ಪ ಅಮ್ಮನು ತಪ್ಪಿಸೋಕಾಗಲ್ಲ, ನಿನ್ನ ತಂದೆ ತಾಯಿನೂ ತಪ್ಪಿಸೋಕಾಗೋದಿಲ್ಲ. ಸಿದ್ಧಿವಿನಾಯಕನ ಆಶೀರ್ವಾದ ಇದೆ, ಅದು ಹೇಗಾಗುತ್ತೆ ಅಂತ ನೋಡೋಣ. ಒಳ್ಳೇದಾಗಲಿ, ಶುಭಮಸ್ತ್. ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ ಕುಟಿ. ನೀನು ಕಣ್ಣೀರು ಹಾಕೊಂಡು ಬಂದಿದೀಯ, ಆದರೆ ಬಹುಶಃ ಹೋಗೋ ಹೊತ್ತಿಗೆ ನೀನು ನಗನಗತನೇ ಹೋಗ್ತೀಯ ಅಂತ ಕಾಣತ್ತೆ. ಅಷ್ಟೇ ಅಲ್ಲ, ನೀನು ಬಂದಿರೋ ಸಂದರ್ಭನೂ ಅಂಥದ್ದೇ ಆಗಿದೆ. ಸಂದರ್ಭ ಏನು ಅಂತ ಗೊತ್ತಾ? ನಾಳೆ ಸಿದ್ಧಿವಿನಾಯಕನ ಉತ್ಸವ ಇದೆ, ವರ್ಷಕ್ಕೊಂದ್ಸಲ ಬರುತ್ತೆ. ವಿನಾಯಕ ಜಾಗೃತನಾಗ್ತಾನೆ, ಅದರಲ್ಲಿ ಆವಾಹಿತನಾಗ್ತಾನೆ.
ನೀನ್ ಅವನ ಮುಂದೆ ಕೂತ್ಕೋ, ನಿನ್ನ ಕಣ್ಣೀರವನ್ನ ನೋಡ್ತಾನಮ್ಮ. ಅವನ ಅನುಗ್ರಹ ಇದ್ರೆ ಎಲ್ಲ ಒಳ್ಳೇದಾಗುತ್ತೆ. ಕೆಲವೇ ದಿನದ ಹಿಂದೆ ನಿಮ್ಮನ್ನ ಮದ್ವೆ ಮಾಡಿಕೊಂಡು ಜೀವನ ಪೂರ್ತಿ ನಿಮ್ಮ ಜೊತೆ ಖುಷಿಯಾಗಿರ್ತೀನಿ ಅಂತ ಕನ್ಸು ಕಾಣ್ತಾ ಇದ್ದೆ. ಆದರೆ ಇವತ್ತು ನಿಮ್ಮನ್ನು ಕಳ್ಕೊಂಡು ಇಲ್ಲಿ ಒಂಟಿಯಾಗಿ ಕೂತಿದ್ದೀನಿ. ಈಗೇನು ಹೇಳಿದೆ ಎಲ್ಲೋದೆ ನಂದಿನಿ? ಇಡೀ ಪ್ರಪಂಚನೇ ನನ್ನ ಎದುರಾಕೊಂಡ್ರು ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿದ್ನಲ್ಲ. ನಾನು ಬರ್ದಿದ್ದ ಚೀಟಿ ನಿಮಗೆ ಸಿಕ್ಕಿದೆಯೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ನಿಮಗ್ ಸಿಕ್ಕಿದ್ರೆ ನೀವ್ ಇಲ್ಲಿಗೆ ಖಂಡಿತ ಬರ್ತಾ ಇದ್ರಿ. ಅಂದ್ರೆ ನೀವ್ ನನ್ನ ಹುಡ್ಕೊಂಡು ಮನೆವರೆಗೂ ಬರ್ಲಿಲ್ವಾ? ನಮ್ಮ ಅಪ್ಪ ಅಮ್ಮ ನಿಮ್ ಮನೆಗೆ ಬಂದು ಅವಮಾನ ಮಾಡಿದಾರೆ ಅಂತ ನಿಮ್ಮಪ್ಪ ಕೋಪಿಸ್ಕೊಂಡು ಹೀಗೆ ಮಾಡಿದ್ದಾರೆ. ನೀನ್ ಅಟ್ಲೀಸ್ಟ್ ಒಂದೇ ಒಂದ್ ಮೆಸೇಜ್ ಕಳ್ಸಿದ್ರೆ ನಾನ್ ಬಂದು ನಿಮ್ಮ ಅಪ್ಪನ ತಡೀತಿದ್ದೆ. ಅಕ್ಷಯ್, ನಾನ್ ನೀವಿಲ್ದೆ ಬದುಕಲ್ಲ. ಪ್ಲೀಸ್ ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ. ಸುದ್ದಿ ವಿನಾಯಕ, ಅಕ್ಷಯ್ಗೆ ನಾನು ಇಲ್ಲಿದ್ದೀನಿ ಅಂತ ಹೇಗಾದರೂ ಮಾಡಿ ಒಂದು ಸೂಚನೆ ಕೊಡು ಪ್ಲೀಸ್. ಎಲ್ಲಿದ್ಯಾ ನಂದಿನಿ? ಪ್ಲೀಸ್ ವಾಪಸ್ ಬಾ. ಅಟ್ಲೀಸ್ಟ್ ನೀನು ಎಲ್ಲಿದ್ಯಾ ಅಂತ ಹೇಳು, ನಾನೇ ಬರ್ತೀನಿ ಅಲ್ಲಿಗೆ. ಅಕ್ಷಯ್, ಅದಿತಿ ನಿನ್ನ ಹತ್ರ ಎಲ್ಲ ವಿಷಯ ಮಾತಾಡಿದಾಳಲ್ವಾ? ನಿನ್ಗೆ ಒಪ್ಪಿಗೆನಾ? ಹಾಗಾದ್ರೆ ನಾನು ಅತ್ತೆಗೆ ಶಾಲಿನ ಕರ್ಕೊಂಡು ಬರಕ್ಕೆ ಹೇಳ. ನೀನು ಇಷ್ಟು ಬೇಗ ಒಪ್ಕೋತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಹಾಗಾದ್ರೆ ಅತ್ತೆಗೆ ಶಾಲಿನ ಕರ್ಕೊಂಡು ನಾಳೆನೇ ಬರಕ್ಕೆ ಹೇಳ್ತೀನಿ. ಹಾ, ಥ್ಯಾಂಕ್ ಯು. ಆ ನಂದಿನಿನ ಕಳ್ಕೊಂಡು ಅಕ್ಷಯ್ ವಿಲವಿಲ ಅಂತ ಒದ್ದಾಡ್ತಿರ್ತಾನೆ. ಅನ್ಭವಿಸ್ಲಿ ಅನ್ಭವಿಸ್ಲಿ. ನಾನು ಅವನನ್ನ ಕಳ್ಕೊಂಡು ಎಷ್ಟು ನೋವು ಸಂಕಟ ಅನ್ಭವಿಸ್ತೆ ಅನ್ನೋದು ಅವನಿಗೂ ಗೊತ್ತಾಗ್ಬೇಕು. ಇಲ್ಲ, ನನ್ನ ಅಕ್ಷಯ್ ನೋವು ಸಂಕಟ ಅನ್ಭವಿಸ್ಬಾರ್ದು. ಅವನು ಯಾವಾಗ್ಲೂ ಸಂತೋಷವಾಗಿರ್ಬೇಕು. ಆದ್ರೆ ಅದು ನನ್ನ ಜೊತೆಗೆ ಮಾತ್ರ, ಬೇರೆ ಯಾರ ಜೊತೆಗೂ ಅಲ್ಲ. ನನ್ ಶತ್ರು ಊರ್ ಬಿಟ್ಟು ಹೊರಟೋದ್ಲು. ಇನ್ನು ನನ್ ದಾರಿ ಗಟ್ಟ ಬರೋರು ಯಾರು ಇಲ್ಲ. ಇನ್ನು ಅಕ್ಷಯ್ ಪೂರ್ತಿ ನನ್ನವನು. ಅಕ್ಕ, ಅಕ್ಕ ಇಷ್ಟಕ್ಕೆ ಸಂತೋಷ ಪಟ್ರೆ ಹೇಗ್ ನೀನು? ಬಿಟ್ಟು ಹೋದ್ಲು ಅಂದ್ ಮಾತ್ರಕ್ಕೆ ಅಕ್ಷಯ್ ಸುಮ್ಮನೆ ಆಗ್ಬಿಡ್ತಾನ? ನಮ್ಗನ್ಸ್ತದೆ ಅಕ್ಷಯ್ ಅವಳನ್ನ ಹುಡ್ಕೊಂಡು ಹೋಗೆ ಹೋಗ್ತಾನೆ ಅಂತ. ಇಲ್ಲ, ಅವನು ಯಾವುದೇ ಕಾರಣಕ್ಕೂ ನಂದಿನಿನ ಹುಡ್ಕೊಂಡು ಹೋಗ್ಬಾರ್ದು. ಹೋಗ್ಬಾರ್ದು.